ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೌತೆಕಾಯಿಂದ ಕಲ್ತಪ್ಪ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ. ನಾನು ಓವರ್ ನೈಟ್ 2 ಗ್ಲಾಸ್ ಅಕ್ಕಿ ನೆನೆಸಿ ಇಟ್ಟಿದ್ದೆ, ಬರೀ ಅಕ್ಕಿ ಮಾತ್ರ. ಚೆನ್ನಾಗಿ ನೆಂದಿದೆ, ತುಂಬ ಇನ್ಸ್ಟಂಟಾಗಿ ರಾತ್ರಿ ಬರೀ ಅಕ್ಕಿ ನೆನೆಸಿದ್ರೆ ಸಾಕು, ಬೆಳಗ್ಗೆ ಈ ಥರ ನಾಷ್ಟ ರೆಡಿ ಮಾಡ್ಬೋದು ಈಸಿಯಾಗಿ. ಈಗ ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ, ಚೆನ್ನಾಗಿ ತೊಳೆದು ನೆನೆಯಕ್ಕೆ ಹಾಕಿರಬೇಕು. ಇವಾಗ ಅಕ್ಕಿಯೆಲ್ಲ ಹಾಕಾದ್ಮೇಲೆ ಬರೀ ಒಂದೇ ಒಂದು ಸೌತೆಕಾಯಿ ಇದ್ದರೆ ಸಾಕು. ಸೌತೆಕಾಯಿನ ಹಾಕಿ ಕಟ್ ಮಾಡಿ ಹಾಕಿ, ಮತ್ತು ಒಂದು 1/4 ಟೀಸ್ಪೂನಷ್ಟು ಜೀರಿಗೆ ಹಾಕಿ, ಉಪ್ಪು ಹಾಕಬೇಕೀಗ. ಉಪ್ಪು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ, ನಾನು 1 ಟೀಸ್ಪೂನ್ ಹಾಕಿದ್ದೀನಿ. ಇದಕ್ಕೀಗ ನೀರು ಬೇಕಂದರೆ ಹಾಕಿ, ಇಲ್ಲಾಂದರೆ ಸೌತೆಕಾಯಲ್ಲೇ ನೀರಾಗುತ್ತೆ, ಅದೇ ಸಾಕು ಆಪ್ಷನ್. ಅದಾದರೆ ಒಂದು ಸಣ್ಣ ಕಪ್ಪಷ್ಟು ಅನ್ನ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಚೆನ್ನಾಗಿ ಸ್ಮೂತ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ. ಒಂದು ಪ್ಯಾನ್ಗೆ ಆಯಿಲ್ ಹಾಕಿ, 1-2 ಟೀಸ್ಪೂನ್ ಆಯಿಲ್ ಹಾಕಿ, ಈರುಳ್ಳಿ ನೋಡಿ 1 ಟೀಸ್ಪೂನ್ ಅಷ್ಟು ಹಾಕಿದ್ದೀನಿ. ನಿಮಗೆ ತುಂಬ ಈರುಳ್ಳಿ ಇಷ್ಟ ಅಂದರೆ 1 ಟೀಸ್ಪೂನ್ ಅಷ್ಟು ಈರುಳ್ಳಿ ಹಾಕಿ, ಚೆನ್ನಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇರಿ. ಈಗ ತುಂಬ ಸೀದೋಗಂಗೆ ಹೈ ಫ್ಲೇಮಲ್ಲಿ ಇದು ಮಾಡ್ಕೋಬೇಡಿ, ಸ್ವಲ್ಪ ಗೋಲ್ಡನ್ ಕಲರ್ ಸ್ಲೋ ಮಾಡ್ಕೊಂಡು ಹಿಟ್ಟನ್ನು ಹಾಕಿ, ಇದು ನೋಡಿ ಚೆನ್ನಾಗಿ ರುಬ್ಬಿರಬೇಕು, ದರ ದರ ಇದ್ದರೆ ಚೆನ್ನಾಗಿ ಬರಲ್ಲ. ಅದು ಇಲ್ಲಾಂದರೆ 2 ಸೌಟಷ್ಟು ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ ಮೇಲೆ ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ಹಿಂಗೆ ದೋಸೆಗೆ ನಾವು ಹೆಂಗೆ ಇದು ಮಾಡ್ತೀವೋ ಹಂಗೆ, ಜಾಸ್ತಿ ಇದು ಮಾಡಬಾರ್ದು, ಒಂದು ಸ್ವಲ್ಪ ಲೇಯರಲ್ಲಿ ಈರುಳ್ಳಿ ಹಂಗೆ ಇದಾಗ್ತಾ ಇರುತ್ತೆ, ರೋಸ್ಟ್ ಆಗ್ತಾ ಇರುತ್ತೆ. ಈರುಳ್ಳಿ ತುಂಬ ಇಷ್ಟ ಆಗಿರೋರು ಹಾಕ್ಕೊಳ್ಳಿ 1-2 ಟೀಸ್ಪೂನಷ್ಟು, ಬೇಡ ಅಂದವರು 1 ಟೀಸ್ಪೂನ್ ಹಾಕಿ ಪಾತ್ರೆ ಮುಚ್ಚಿ ಒಂದು 5 ನಿಮಿಷ ಬಿಡಿ ಸ್ಲೋ ಫ್ಲೇಮಲ್ಲಿ. ಈಗ ನೋಡಿ ಚೆನ್ನಾಗಿ ಮೇಲುಗಡೆ ಎಲ್ಲ ಬೆಂದಿದೆ. ಈಗ ಅದನ್ನ ಈ ಕಡೆ ತಿರುಗಿಸಿ ಬೇಯಿಸಬೇಕಂದ್ರೆ ಬೇಯಿಸಿ, ಇಲ್ಲಾಂದರೆ ಹಂಗೆ ಸಾಕಂದರೆ ಹಂಗೆ ಮಾಡ್ಕೊಳ್ಳಿ. ಎರಡೂ ಕಡೆಯೇ ಚೆನ್ನಾಗಿ ಫ್ರೈ ಆಗಿರುತ್ತೆ. ಕ್ರಿಸ್ಪಿ ಬೇಕನ್ನೋರು ಹೈ ಫ್ಲೇಮ್ ಇಡಿ, ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಎಣ್ಣೆ ಜಾಸ್ತಿ ಹಾಕಿ, ಅಷ್ಟು ಕ್ರಿಸ್ಪಿ ಬೇಡ ಅನ್ನೋರು ಬೇಗ ಹೈ ಫ್ಲೇಮಲ್ಲೇ ಇಟ್ಟು ಎಣ್ಣೆ ಸ್ವಲ್ಪ ಕಮ್ಮಿ ಇಟ್ಟು ಬೇಗ ತೆಗಿಬೋದು. ಈ ಕಲ್ತಪ್ಪ ದಪ್ಪ ಬೇಕು ಅನ್ನೋರು 3-4 ಚಮಚ ಹಿಟ್ಟನ್ನು ಹಾಕಿ ದಪ್ಪವಾಗಿ ಮಾಡ್ಕೋಬಹುದು. ತೆಗ್ದಿದ್ದೀನಿ. ಈರುಳ್ಳಿ ಜಾಸ್ತಿ ಈ ಥರ ಇದಾಗಬಾರ್ದು, ರೋಸ್ಟ್ ಆಗಬಾರ್ದು ಅನ್ನೋರು ಬೇಗ ಹಿಟ್ಟನ್ನು ಹಾಕಿ ಬೇಗ ಮಾಡ್ಕೋಬೇಕು. ನೋಡೋಕ್ಕೆ ತುಂಬ ಸೂಪರಾಗಿದೆ, ತಿನ್ನೋಕ್ಕೂ ಕೂಡ ಸೌತೆಕಾಯಿ ಫ್ಲೇವರ್ ಮತ್ತು ಈರುಳ್ಳಿ ಇದು ಸೂಪರಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಒಂದು ಹೊಸ ರೆಸಿಪಿ ಜೊತೆ. ಬಾಯ್.